ಸರ್, ಈಗ 2023ಕ್ಕೆ ನೀವು ಯಾರನ್ನ ಶಾಸಕರನ್ನಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಮಳೆಗಾಲದಲ್ಲಿ? ಸರ್, ಅದು ಕಾಂಗ್ರೆಸ್ನವರು ಸರಿಲ್ಲ, ಬಿಜೆಪಿಯವರು ಸರಿಲ್ಲ ಸರ್ ಇಲ್ಲಿ. ಅದರಿಂದ ಜೆಡಿಎಸ್ನವ್ರು ಯಾರು ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಜೆಡಿಎಸ್ನವ್ರು ಗೆಲ್ಸ್ಬೋದು ಸರ್. ಅಕಸ್ಮಾತ್ ಅವರು ಹಾಕಿಲ್ಲ ಅಂದ್ರೆ? ಅವರು ಹಾಕಿಲ್ಲ ಅಂದ್ರೆ ವೇಸ್ಟೇ ಸರ್ ಮಾಡೋದು. ನೋಟ ವೋಟ್ ಮಾಡೋದೇ ವೇಸ್ಟ್. ನೋಟ ಹಾಕ್ತೀರಾ? ಹೌದು ಸರ್. ನೆಕ್ಸ್ಟ್ ನಿಮ್ಮ ಪ್ರಕಾರ ಯಾವ ಗೌರ್ಮೆಂಟ್ ಬಂದ್ರೆ ಬೆಟ್ರ ಸರ್? ಬಿಜೆಪಿ ಬಂದ್ರೆ ಒಳ್ಳೇದು ಸರ್. ಆದ್ರೆ ಇಲ್ಲಿ ಶಾಸಕರು ಬಿಜೆಪಿ ಅವರು ಸರಿಲ್ಲ, ಕಾಂಗ್ರೆಸ್ನವರು ಸರಿಲ್ಲ ಸರ್. ಇಬ್ಬರೂ ಮಾಡ್ತಾ ಇಲ್ಲ ಬಂದಿದಾರಲ್ಲ ಬಿಜೆಪಿ ಅವರು. ಬಿಜೆಪಿಯಲ್ಲಿ ಸರ್ ಬಿಎಸ್ಪಿ ಅವರು ಗೆದ್ದಿರೋದು. ಅಲ್ಲ, ಈಗ ಬಿಜೆಪಿ ಬಂದಿದ್ದಾರೆ, ಸಪೋರ್ಟ್ ಮಾಡಿ. ಬಿಜೆಪಿ ಬಂದಿರೋ ಏನು ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಸರ್ ಅವರು, ಏನು ಮಾಡಿಲ್ಲ ಸರ್. ಸರಿ, ಈಗ ಯಡಿಯೂರಪ್ಪ ಅವರು ಇದ್ದಾಗ ಚೆನ್ನಾಗಿತ್ತ, ಬೊಮ್ಮಾಯಿ ಅವರು ಇದ್ದಾಗ ಚೆನ್ನಾಗಿದೆಯಾ? ಯಡಿಯೂರಪ್ಪ ಅವರು ಇದ್ದಾಗ ಚೆನ್ನಾಗಿತ್ತು ಸರ್. ಅಲ್ಲ, ಇಳಿಸಿದ್ರಲ್ಲ ಸರ್, ಏನ್ ಅನ್ಸುತ್ತೆ? ಬೇಜಾರಾಗುತ್ತೆ ಸರ್, ಬೇಜಾರಾಗುತ್ತೆ. ನೆಕ್ಸ್ಟ್ ಯಾರನ್ನ ಮುಖ್ಯಮಂತ್ರಿ ಅಂತ ಇಷ್ಟಪಡ್ತೀರಾ? ಬಿಜೆಪಿ ಅವ್ರೆ ಆದ್ರೆ ಸರಿ ಸರ್. ಬಿಜೆಪಿ ಬಿಜೆಪಿಲೇ ನಿಮ್ಗೆ ನೆಕ್ಸ್ಟ್ ವಿಜೇಂದ್ರ ಆದ್ರೆ ಸರಿ ಸರ್. ಅಲ್ಲ, ಈಗ ಪರಿಷತ್ಗೂ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ ಪಾಪ. ಆಗ್ತಾರೆ ಬಿಡಿ ಸರ್, ಅವಕಾಶ ಆಗುತ್ತೆ. ಆಗುತ್ತೆ ಸರ್, ಆಗುತ್ತೆ ಸರ್. ಮೈಸೂರು ಭಾಗಕ್ಕೆ ಅವ್ರು ಬಂದ್ ನಿಂತ್ರೆ ಗೆಲ್ತಾರೆ ಸರ್? ಗೆಲ್ತಾರೆ ಸರ್. ವರ್ಣ ಆರೇಳು ಕ್ಷೇತ್ರ ಬರುತ್ತೆ ಸರ್. ಯಾವ್ಯಾವ್ದ್ರಲ್ಲಿ ಗೆಲ್ಬೋದು ಅವರು? ವರ್ಣ ಬರುತ್ತೆ ಸರ್, ಇಲ್ಲಿ ಚಾಮರಾಜನಗರ ಬರುತ್ತೆ, ಕೊಳ್ಳೇಗಾಲನು ಬರುತ್ತೆ, ಗುಂಡ್ಲುಪೇಟೆ ಬರುತ್ತೆ, ಅನೂರು ಬರುತ್ತೆ, ಒಂದು ಆರೇಳು ಕ್ಷೇತ್ರ ಬರುತ್ತೆ ಸರ್ ಇಲ್ಲಿ. ಅವ್ರು ಗೆದ್ರೆ ಇಲ್ಲಿ ಇಲ್ಲಿಗೆ ಅಲ್ಲಿಗೆ ವರ್ಣಕ್ಕೆ ನಿಂತ್ಕೊಂಡ್ರೆ ಆರೇಳು ಕ್ಷೇತ್ರ ಬರುತ್ತೆ ಸರ್. ಓ, ಅವರೊಬ್ಬರಿಂದಾಗಿನೇ? ಅವರೊಬ್ಬರಿಂದ ಬರುತ್ತೆ ಸರ್. ಈಗ ಮೋದಿ ಅವರ ಆಡಳಿತದ ಬಗ್ಗೆ ನಿಮ್ಗೆ ಏನ್ ಅನಿಸ್ತೀರಾ? ಫೈನ್ ಸರ್, ಫೈನ್ ಸರ್. ಬೆಲೆ ಏರಿಕೆ ಅವ್ಯಾವ ನಿಮ್ಮ? ಇಲ್ಲ ಸರ್, ಇಲ್ಲ ಸರ್. ಬೆಲೆ ಏರಿಕೆಗಿಂತ ದೇಶ ಮುಖ್ಯ ಸರ್, ಇದು ಬೇಕು ಸರ್ ನಮ್ಗೆ. ಪರವಾಗಿಲ್ಲ, ಎಷ್ಟಾದ್ರೂ ಸರಿ ಸರ್, ದೇಶ ಉಳಿಸ್ಬೇಕು. ಬೆಲೆ ಏರಿಕೆಗಿಂತ